ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ಹಾರರ್ ಒಂದು ಸ್ಕ್ರಿಪ್ಟ್ ತೊಗೊಂಡು ಅದರ ಮೇಲೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಅದನ್ನು ನಮ್ಮ ಬ್ರದರ್ ಒಬ್ಬರು ಸಜೆಷನ್ ಕೊಟ್ಟರು. ಹೀಗಾಗಿ ಒಂದು ಬೆಟ್ಟ ಇದೆ ಇಲ್ಲಿ, ಇಲ್ಲೇ ಸಮೀಪ ಅಂದರೆ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ನಮ್ಮ ಊರಿಂದ. ಸೊ ನಾವು ಅಲ್ಲಿ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನೈಟ್ ಹೋಗಬೇಕಲ್ಲ ಅಲ್ಲಿ, ಯಾಕಂದರೆ ನಾವು ಸ್ಕ್ರಿಪ್ಟ್ ಮಾಡ್ತಿರೋದೇ ಹಾರರ್ ಮೇಲೆ, ಅಂದರೆ ಆ ಪ್ಲೇಸ್ ಮೇಲೆ ನಾವೆಲ್ಲ ತಿಳ್ಕೊಂಡು ಆಮೇಲೆ ಅಲ್ಲಿ ಯಾವುದಾದ್ರು ಮೋಸ್ಟ್ ವಾಂಟೆಡ್ ಪ್ಲೇಸ್ ಇದಾವ ಹೆಂಗೆ ಅಂತ ಎಲ್ಲರಿಗೂ ಕೇಳಿದ್ವಿ. ಕೇಳೋಣ, ಒಂದು 100 ಜನ ಕೇಳಿರ್ಬೋದು ನಾವು, ಅಂದರೆ ಅಲ್ಲಿ ಊರಲ್ಲಿ ತಿರುಗಾಡಿ ಎಲ್ಲ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕಲ್ಲ, ನಾವು ಯಾವ ಪ್ಲೇಸಿಗೆ ಹೋದರೆ ನಮಗೆ ಕರೆಕ್ಟಾಗಿ ಪ್ರೂಫ್ ಸಿಗುತ್ತೆ ಏನಂತ. ಸೊ ಅದಕ್ಕಾಗಿ ನಾವು ಅಲ್ಲಿ ಹೋಗಿ ಒಂದು 100 ಜನಕ್ಕೆ ಹಿಂಗೆ ಕೇಳಿದ್ದೀವಿ. ಅದರಲ್ಲಿ ಒಂದು 10-15 ಸ್ಟೋರಿಗಳು ನಮಗೆ ಕರೆಕ್ಟ್ ಸೂಟೇಬಲ್ ಅನ್ನಿಸ್ತು. ನಿನ್ನೆ ನೈಟ್ ಹೋಗಬೇಕಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿಯಾಗಿ 10:00 ಊಟ ಮಾಡಿಕೊಂಡು 11 ತನಕ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಅದು ಮಾಡಿ 11:00 ನಮ್ಮ ಇಲ್ಲಿಂದ ಬಿಟ್ಟಿವಿ. 11:00 ಇಲ್ಲಿಂದ 12:15 ಅನ್ನೋಷ್ಟರಲ್ಲಿ ಆ ಪ್ಲೇಸಿಗೆ ನಾವು ರೀಚ್ ಆದ್ವಿ. ಅಂದರೆ 15 ಪ್ಲೇಸ್ ಒಂದು ನೈಟಲ್ಲಿ ಆಗಲ್ಲ. ಸೊ ಒಂದು ಪ್ಲೇಸ್ ಚಾಯ್ಸ್ ಮಾಡಿದ್ವಿ ನಾವು, ಡಿಸ್ಕಸ್ ಮಾಡಿ ಚಾಯ್ಸ್ ಮಾಡೋಣ. ಅದರಲ್ಲಿ ಆ ಪ್ಲೇಸಿಗೆ ಹೋಗಿದ್ವಿ. ಸೊ ಆ ಚಾಯ್ಸ್ ಮಾಡಿದಂಥ ಪ್ಲೇಸ್ ಯಾವ ಥರ ಇದೆ, ಅಲ್ಲಿ ಏನೇನಿದೆ, ಮತ್ತು ನಮಗೆ ಏನೇನು ಸಿಕ್ಕಿತ್ತಲ್ಲಿ ಅದೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀವಿ. ಅಲ್ಲಿ ಹೋಗಿದ್ದು ಎಲ್ಲ ವಿಡಿಯೋ ಹಾಕ್ತೀವಿ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಯಾವ ಥರ ದೃಶ್ಯ ಇದೆ, ಏನಿದೆ ಎಲ್ಲ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ, ಅಂದರೆ ನಿಮಗೂ ಗೊತ್ತಾಗತ್ತೆ, ನೀವು ಇಲ್ಲಿ ಬಂದು ನೋಡ್ಬೋದು ಎಷ್ಟು ಆಗಿದೆ ಅಂದರೆ. ಫ್ರೆಂಡ್ ಒಬ್ಬ ಇದೇನಂತೆ, ನಾನು ಹೇಳಿದ್ದು ಸ್ಟೋರಿ ಅಂದರೆ ಅವನದು ರಿಯಲ್ ಸ್ಟೋರಿ ಇದು. ನಾನು ಹೇಳಿದ್ದು ನನ್ನ ಫ್ರೆಂಡ್ ಹೇಳಿದ್ದು, ಅಲ್ಲಿ ಬೈಕ್ ಮೇಲೆ ಹೋಗ್ತಿರುವಾಗ ಈ ಥರ ಫಿಲ್ಮ್ ಸ್ಟೈಲಲ್ಲಿ ಹೇಳಿದ ಅವನು. ಯಾವುದೋ ಒಂದು ಹೆಂಗ್ಸ್ ಹೋಗೋ ಥರ ಬಿಳಿ ಸಾರಿ ಹಾಕ್ಕೊಂಡು ಹಿಂಗೆ ಸಡನ್ನಾಗಿ ಮುಂದೆ ಬರೋದು, ಸಡನ್ನಾಗಿ ದೂರ್ಲಿಂದ ಹಿಂಗೆ ಕಿರ್ಚೋದು ಚೀರೋದು, ಆ ಥರ ದೇವಿನ ಸೌಂಡ್ ಏನು ಬರುತ್ತಲ್ಲ ಆ ಥರ ಶಬ್ದ ಮಾಡೋದು, ಹಂಗೆಲ್ಲ ಮಾಡಿ ಅಲ್ಲಿ ಬೈಕ್ದವ್ರಿಗಾಗಲಿ ಅಥವಾ ಈ ಬೇರೆ ಬೇರೆ ವಾಹನಗಳು ಇರ್ತಾವಲ್ಲ ಅವರಿಗೆಲ್ಲ ದಾರಿ ತಪ್ಪಿಸತ್ತ ಆ ಥರ ಎಲ್ಲ ಹೇಳ್ದ. ಅದನ್ನು ನಾವು ಹೆಂಗೆ ನಂಬಬೇಕು, ನಾವು ನಂಬಬೇಕಂದ್ರೆ ನಾವು ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಆ ಟೈಮ್ ನಾವು ಏನಾದರೂ ಒಂದು ಮಾಡಬೇಕಂದ್ರೆ ನಾವು ಆ ಉದ್ದೇಶ ಇಟ್ಕೊಂಡು ನಿಮಗೆಲ್ಲ ಅಲ್ಲಿ ನಿಜಾನ ಅಥವಾ ಇಲ್ವಾ ಅನ್ನೋದು ತೋರಿಸೋ ಸಲುವಾಗಿ ನಾವು ಬಂದಿದ್ವಿ. ಆದರೆ ಇಲ್ಲಿ ಬಿದ್ದಾನ ಏನಿಲ್ಲ ಅದನ್ನ ನಾವು ಕನ್ಫರ್ಮ್ ಮಾಡೋ ಸಲುವಾಗಿ ಇಲ್ಲಿ ಬಂದಿದ್ದೀವಿ ನಾನು ನಮ್ಮ ಫ್ರೆಂಡ್ಸ್. ಒಂದು 23 ಫೂಟ್ ಆಳ ಇರ್ಬೋದು ಇದು, ಅಂದ್ರೆ ಆ ತರ ಇಲ್ಲಿ ಕರ್ವಿಂಗ್ ಇದೆ, ಟರ್ನಿಂಗ್ ಪಾಯಿಂಟ್ ಇದೆ, ಇಲ್ಲಿ ಮುಂದಿಂದ ಒಂದು ಗಾಡಿ ಬಂದು ಯಾರೋ ಕಂಡಾವತ್ಲೆ ಆಗಿ ಇಲ್ಲಿ ಜಂಪ್ ಆಗಿರ್ಬೋದು, ಯಾವುದೇ ಥರ ಈ ಥರ ಎಲ್ಲ ಸಿಚುವೇಶನ್ ಇಲ್ಲಿ ನಡೆದಿರ್ಬೋದು ಅಂದರೆ ನಮಗೆ ಒಂದು ಊಹೆ. ಸೊ ಇಲ್ಲಿ ನಮಗೆ ಯಾವ ಥರ ಕಾಣ್ತಾರೆ, ಏನು ಮನುಷ್ಯರ ಥರ ಕಾಣ್ತಾರೆ, ಏನು ಯಾವ ಥರ ಕಾಣ್ತಾರೆ ನಮಗೆ ಹೇಳೋಕ್ಕಾಗಲ್ಲ. ಅದು ಇಲ್ಲಿ ಅಂತರೂ ಒಂದು ಗಾಡಿ ಇಲ್ಲ ಏನಿಲ್ಲ, ನಾವು ಬಂದಿದ್ದು 10:00-11 ಗಂಟೆಯಿಂದ ಇಲ್ಲಿ ಇದ್ದೀವಿ. ಕರೆ ಈ ಸದ್ದು 1 ಗಂಟೆ ಆಯಿತು ಟೈಮ್ ಆಲ್ರೆಡಿ, ಆದರೂ ಒಂದು ಗಾಡಿ ಇಲ್ಲ ಏನಿಲ್ಲ ನೋಡಿ, ಟೈಮ್ 1 ಗಂಟೆ ಆಯಿತು ಅದು ಒಂದು ಇಲ್ಲಿ ಗಾಡಿ ಇಲ್ಲ ಏನಿಲ್ಲ. ಇಷ್ಟೊಂದು ಆಳವಾದ ತೆಗ್ಗದ ಮತ್ತು ಇಲ್ಲಿ ರೋಡ್ ಸೈಡ್ ಈ ಥರ ತೆಗ್ಗದು ಇದ್ರೆ ಆಕ್ಸಿಡೆಂಟ್ ಆಗುವೆ. ಹಂಗಂತ ಈ ಪ್ಲೇಸ್ ಮೊದಲೇ ಮೋಸ್ಟ್ ವಾಂಟೆಡ್ ಪ್ಲೇಸ್ ಇದ್ದಂಗೆ ಇದು, ಇಲ್ಲಿ ಮೊದಲೇ ಭೂತ ದೆವ್ವ ಪಿಶಾಚಿ ಅದೆಲ್ಲ ಇಲ್ಲೆಲ್ಲ ಕಾಣ್ತಾವು ಅದೆಲ್ಲ ಹೇಳ್ತಾರೆ.
ನಾವು ಕೇಳಿದ್ದು 2-300 ಸ್ಟೋರಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಮತ್ತೆ ಇದನ್ನೆಲ್ಲ ತಗಿಸಬೇಕು ನೀನು ತಗದಿಲ್ಲ ಏನಿಲ್ಲ ಅದು ಡೇಂಜರ್ ಪ್ಲೇಸ್ ಇದು ಅಂತದರಲ್ಲಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ನೋಡಿದ್ರೆ ಒಂದು ಕಾಡು ತರ ಇದೆ ಮತ್ತೆ ನೈಟ್ ಟೈಮ್ ಅಲ್ಲಿ ಇಲ್ಲಿ ಟ್ರಾವೆಲ್ ಎಲ್ಲ ಮಾಡ್ತಿರೋರು ಎಲ್ಲ ನೋಡಿ ಅಂಜಿ ಹೆದರಿ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವರಿಗೂ ಮತ್ತೆ ಏನಾದರೂ ಇರಬಹುದು ನಮ್ಮ ಅನ್ಸು ಇಲ್ಲಿ ಒಂದು ಗಂಟೆ ಆಯ್ತು ಇಲ್ಲಿ ಅಂದ್ರೆ ಏನು ಕಂಡಿಲ್ಲ ಒಂದು ಹಾವು ಕೂಡ ಕಂಡಿಲ್ಲ ಸುಳ್ಳ ಎಲ್ಲ ಅವರಿಗೆ ಬಿಟ್ಕೊಟ್ಟಿದ್ದು ನಮಗೇನಾದ್ರೂ ಕಂಡ್ರೆ ನಾವು ನಿಮ್ಗೆ ತೋರಿಸ್ತೀವಿ ಎಲ್ಲ ಎಷ್ಟು ತೆಗ್ಗಿದೆ ನೀವೇ ನೋಡಿ ಇಲ್ಲಿ ಕಾಡು ಪೂರ್ತಿ ಕಾಡು ತರ ಇದೆ ಇಲ್ಲಿ ಏನು ಇಲ್ಲೆಲ್ಲ ಕಾಡು ತರ ಪೂರ್ತಿ ಇಲ್ಲಿ ನೋಡಿ ಅಣ್ಣ ಇಲ್ಲೆಲ್ಲ ಇಲ್ಲ ಮತ್ತೆ ಇಲ್ಲಿ ಎಲ್ಲ ಬಿಳವ್ರೆ ಅಲ್ಲ ಹಾ ಮತ್ತೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಕೂಡ ಇದೆ ಹಿಂಗೆ ಮುಂದಿಂದ್ರ ಒಂದು ಗಾಡಿ ಈ ಕಡೆಲಿಂದ್ರ ಒಂದು ಗಾಡಿ ಹೋದ್ರೆ ಮತ್ತೆ ನಡುವೆ ಯಾರು ಕಂಡ್ರೆ ಇದೆಲ್ಲ ಬಿಳವ್ರೆ ಇಲ್ಲಿ ಅದೇ ತರ ಆಗಿಬಿಟ್ಟಿದೆ ಇಲ್ಲಿ ಅದಕ್ಕೆ ನಾವು ಇವಾಗ ವೀಕ್ಷಕರಿಗೆ ಎಲ್ಲರೂ ನಾವು ಲೈವ್ ಆಗಿ ತೋರಿಸೋಣ ನಮ್ಗೇನಾದ್ರು ಕಂಡ್ರೆ ನಮ್ಗೆ ಕಾಣತ್ತೋ ಇಲ್ಲ ಗೊತ್ತಿಲ್ಲ ನಾವು ಬೇರೆದವ್ರ ಮಾತು ಕೇಳ್ಕೊಂಡ್ ಬಂದವರು ನೋಡು ಏನೇನಾಗತ್ತೆ ನೋಡಿ ಇದೆ ಆಮೇಲೆ ಇಲ್ಲಿ ಕಾಡು ಇದ್ದೇ ಗುಡ್ಡ ಗುಡ್ಡ ಬೆಟ್ಟ ಗತ್ಲೆ ಕಾಣ್ತದೆ ಎಲ್ಲ ಎಲ್ಲ ತಿರುಗಾಡ್ಬರು ನಾವು ಆಮೇಲೆ ನೆಕ್ಸ್ಟ್ ಟೈಮ್ ಹೋಗಿ ಹಾಂ ಇಲ್ಲಿ ಎಷ್ಟು ತೆಗ್ಗಿದೆ ನೋಡು ಇದು ಗಿಡದ ಲೆವೆಲ್ ಇಲ್ಲಿ ರೋಡ್ ಇದೆ ಒಂದು ಗಿಡದ ಲೆವೆಲ್ ಒಂದು ರೋಡ್ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ತೆಗ್ಗಿದ್ರೆ ಇಲ್ಲಿ ರೋಡ್ ಸೈಡ್ ಈ ತರ ತೆಗ್ಗಿದ್ರೆ ಮತ್ತೆ ಇಲ್ಲಿ ಕಾಮನ್ ಆಗಿ ಬೀಳೋರು ಮತ್ತೆ ಡೆತ್ ಆಗೋರು ಎಲ್ಲ ಕಾಮನ್ ಇದು ನೋಡಿ ಎಷ್ಟು ಒಂದು 30-40 ಫೂಟ್ ಇರ್ಬೋದು ಇದು ಆಳ ಇಷ್ಟು ಇದೆ ಅಂದಮೇಲೆ ಇಲ್ಲಿ ಡೆತ್ ಆಲ್ರೆಡಿ ಆಗ್ಬೋದು ಇಲ್ಲಿ ಆಗಿರ್ತವೆ ಆಲ್ಮೋಸ್ಟು ಸೊ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಾಡಿ ಬೈಕ್ ಮೇಲೆ ಫ್ರೆಂಡ್ಸ್ ನಾವು ತಂದಿರೋ ಟಾರ್ಚ್ ಆನ್ ಆಗ್ತಿಲ್ಲ ಇವಾಗ ಗಂಟೆ 2:30 ಆಗಿದೆ ಸೊ ನಾಳೆ ಅಥವಾ ನೆಕ್ಸ್ಟ್ ಯಾವ ನಾಡಿದ್ದು ಅದು ಬಂದು ನಿಮಗೆ ವಿಡಿಯೋ ಕಂಪ್ಲೀಟ್ ಮಾಡಿ ಇದರೆಲ್ಲ ಡೀಟೇಲಾಗಿ ಹೇಳ್ತೀವಿ ಸೊ ಗುಡ್ ನೈಟ್ ಥ್ಯಾಂಕ್ ಯು